ಡಿಸೆಂಬರ್ 10ರಿಂದ ಬೆಳಗಾವಿಯ ಸುವರ್ಣಸೌಧದಲ್ಲಿ 10 ದಿನಗಳ ಕಾಲ ಚಳಿಗಾಲದ ಅಧಿವೇಶನ ನಡೆಯಲಿದೆ. ಅಧಿವೇಶನದ ಬಗ್ಗೆ ಸಭಾಪತಿ ಬಸವರಾಜ ಹೊರಟ್ಟಿ ಟಿವಿ 5ಗೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಬನ್ನಿ, ಹೊರಟ್ಟಿ ಅವರು ಏನ್ ಹೇಳಿದ್ರು ನೋಡೋಣ. ದೋಸ್ತಿ ಸರ್ಕಾರದಲ್ಲಿ ಉತ್ತರ ಕರ್ನಾಟಕದ ಶಕ್ತಿ ಕೇಂದ್ರದಂತಹ ಸುವರ್ಣ ವಿಧಾನಸೌಧದಲ್ಲಿ ಈಗಾಗಲೇ ಚಳಿಗಾಲ ಅಧಿವೇಶನ ನಡೆಸೋದಕ್ಕೆ ಸಿದ್ಧತೆ ನಡೆದಿದೆ. ಹಾಗಾದರೆ ಡಿಸೆಂಬರ್ ನಲ್ಲಿ ಅಂತ 10 ದಿನಗಳ ಚಳಿಗಾಲ ಅಧಿವೇಶನಕ್ಕೆ ಯಾವ ರೀತಿ ಸಿದ್ಧತೆ ಮಾಡಿಕೊಳ್ಳಲಾಗ್ತದೆ ಮತ್ತು ಯಾವ ದಿನಾಂಕದಿಂದ ಈ ಒಂದು ಚಳಿಗಾಲ ಅಧಿವೇಶನ ಆರಂಭ ಆಗುತ್ತೆ ಅನ್ನೋದನ್ನ ನಮ್ಮ ಜೊತೆ ಉಪ ಸಭಾಪತಿಗಳಾದಂಥ ಬಸವರಾಜ ಹೊರಟ್ಟಿ ಸರ್ ಇದ್ದಾರೆ, ಅವ್ರನ್ನ ಕೇಳೋಣ. ಸರ್, ಚಳಿಗಾಲ ಅಧಿವೇಶನ 10 ದಿನ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ? 10ನೇ ತಾರೀಕಿನಿಂದ 20ನೇ ತಾರೀಕಿನವರೆಗೆ 21 ತಾರೀಕು ನಡೀತಿದೆ, 10 ದಿವಸ ನಡೀತಿದೆ. ನಾವೇನು ಒಂದು ಸಲಹೆ ಕೊಟ್ಟಿವಿ ಚೀಫ್ ಮಿನಿಸ್ಟರ್ಗೆ, ಹಿಂಗೆ ಬೆಳಗಾವಿಗೆ ಅಧಿವೇಶನ ಮಾಡೋಕೆ ಬರ್ತೀರಿ, ಲಾಸ್ಟ್ ಶನಿವಾರ ಇರ್ತೀವಿ, ಅದೊಂದು ದಿವಸ ನಡೆಸ್ರಿ, ದೂರದಿಂದ ಬಂದಿರ್ತಾರೆ, ಉತ್ತರ ಕನ್ನಡ ಹೆಚ್ಚು ಪ್ರಯಾರಿಟಿ ಆಗಿದೆ ಅಂತ ಕೂಡ 10 ದಿವಸ ನಡೆಸ್ಬೇಕಂತ ತೀರ್ಮಾನ ಸಚಿವರು ಆಗಿದೆ. 10 ದಿವಸ ಆದ ನಂತರ ಮುಂದೆ ಅದು ಸಿಚುವೇಶನ್ ಹೆಂಗಿರ್ತದೆ, ಎಕ್ಸ್ಟೆನ್ಷನ್ ಮಾಡ್ತಾರೋ ಇಲ್ಲೋ ಅನ್ನೋದು ನಮ್ಗೆ ಗೊತ್ತಿಲ್ಲ. ಬಟ್ ಈಗಂತೂ 10 ದಿವಸ ನಡೀತಿದೆ, ಅದು 10 ದಿವಸ ಸಂಪೂರ್ಣವಾದಂಥ ಇದನ್ನು ಸಮಯವನ್ನು ಅದಕ್ಕೆ ಕಳೆಯುವಂಥ ಕೆಲಸವನ್ನು ಮಾಡ್ತೇವೆ. ಇವತ್ತು ಅಧಿಕಾರಿಗಳ ಸಭೆ ನಡೆಸಿ ಅವ್ರು ಏನೆಲ್ಲ ಸೂಚನೆಗಳು ಕೊಟ್ಟರು ಸರ್? ಅಧಿಕಾರಿಗಳ ಸಭೆಯನ್ನು ಮಾಡಿ ಪ್ರತಿ ವರ್ಷ ಒಂದಿಲ್ಲೊಂದು ಸಮಸ್ಯೆ ಪತ್ರಿಕೆಯಲ್ಲಿ ಮಾಧ್ಯಮದ ಬರ್ತಿದ್ದು, ಹಂಗಾಗಬಾರ್ದು ಅವನ್ನೆಲ್ಲ ಸರಿಪಡಿಸಿಕೊಳ್ಳುವಂಥ ರೀತಿಯಿಂದ ಎಲ್ಲ ರೀತಿಯಿಂದ ಸ್ಟ್ರಿಕ್ಟಾಗಿ ಹೇಳಿದ್ವಿ. ನಾವು ಅದರಾಗ ಹಸ್ತಕ್ಷೇಪ ಮಾಡೋಂಗಿಲ್ಲ. ಊಟದ್ದು ಮತ್ತೊಂದು ಪೊಲೀಸ್ ವ್ಯವಸ್ಥೆ ಹೆಲ್ತ್ ಅವ್ರವ್ರಿಗೆ ವಹಿಸ್ಬಿಟ್ಟಿವಿ, ಸೂಪರ್ವೈಸರ್ ಮಾಡ್ತಿರ್ತೀವಿ. ನಾನು ಇನ್ನೊಂದು ಬರ್ತೀನಿ, ಬಂದು ಮತ್ತೊಂದು ಸ್ವಲ್ಪ ನೋಡ್ತೀನಿ. ಒಟ್ಟಾರೆ ಏನಂದರೆ ಯಾವುದೇ ರೀತಿಯಿಂದ ಅಡಚಣೆಗಳಾಗಬಾರ್ದು, ಅಡೆತಡೆಗಳಾಗಬಾರ್ದು, ಮತ್ತೆಲ್ಲ ಇದಕ್ಕೆ ಅದು ಮಾಧ್ಯಮಕ್ಕೆ ಆಹಾರ ಆಗಬಾರ್ದು ಅನ್ನೋಂಗೆ ನೀವು ನೋಡ್ಕೋಬೇಕಂತ ಹೇಳಿದ್ವಿ. ಸರ್, ಶಾಸಕರು ಏನಾದರೂ ಸಂಖ್ಯೆ ಕೊರತೆ ಆದರೆ ಅವ್ರಿಗೆ ಏನು ಮಾಡ್ತೀರಾ ಸರ್? ಅಂದರೆ ನಮಗೆ ಅಧಿಕಾರದ ಕೋರಮ್ ಇದ್ರೆ ನಡೆಸ್ತೀವಿ ನಾವು. ಕೊರತೆ ಆದರೆ ನಾವು ಏನು ಮಾಡೋಕ್ಕಾರ, ಬಟ್ ನಮ್ಮ ವಿಧಾನ ಪರಿಷತ್ನಲ್ಲಿ ಆ ಇದು ಬಂದಿಲ್ಲ ಇವತ್ತಿನ ಸಮಸ್ಯೆ. 99% ನಮ್ಮಲ್ಲಿ ಜನ ಅಟೆಂಡ್ ಆಗ್ತಾರೆ. ಸದನ ಪ್ರಾರಂಭ ಸದನ ಮುಗಿಯವರೆಗೆ ಯಾರೂ ನಮ್ಮಲ್ಲಿ ಅಬ್ಸೆಂಟ್ ಉಳಿದ್ರು ನನಗೆ ಅನಿಸಿಲ್ಲ. ನಮ್ಮಲ್ಲಿ ಜಾಸ್ತಿ ಅಟೆಂಡೆನ್ಸ್ ಇರ್ತಾವೆ ಮತ್ತು ಎಲ್ಲ ಕೂತ್ಕೊಳ್ತಾರೆ ವಿಧಾನ ಪರಿಷತ್ನಿಂದ. ಅದನ್ನು ಹೇಳಿವಿ, ಆಗಲೇ ಒಂದು ಲೆಟ್ರ್ ಕಳಿಸಿ, ಪಿ ಎಸ್ ಎಲ್ದಾರ ಒಂದು ಲೆಟ್ರ್ ಕಳಿಸಿ, ನಾನು ಎಲ್ಲ ಸದಸ್ಯರಿಗೆ ಒಂದು ವಿನಂತಿ ಮಾಡಿಕೊಂಡು ಒಂದು ಲೆಟ್ರವನ್ನು ಕೊಟ್ಟಿವಿ ನಾವು. ಲೆಟ್ರವನ್ನು ಕಳಿಸಿ ನೀವೆಲ್ಲ ಈ ಥರ ಅಟೆಂಡ್ ಆಗ್ರಿ, ಇದು ಉತ್ತರ ಕರ್ನಾಟಕದಲ್ಲಿ ಚೆನ್ನಾಗಿ ನಡೀತೈತಿ, ಇದ್ರ ಸದುಪಯೋಗ ಮಾಡಿಕೊಳ್ಳಿ ತಿಳ್ಕೊಂಡು ನಾವು ಒಂದು ಪತ್ರವನ್ನು ಎಲ್ಲರಿಗೂ ಕಳಿಸಿದ್ದೀನಿ, ಎಲ್ಲ 75 ಜನ ಸದಸ್ಯರಿಗೆ ಕಳಿಸಿ. ಮತ್ತು ನಮ್ಮಲ್ಲಿ ಭಾಳ ಕೋಆರ್ಡಿನೇಷನ್ ಆಗಿ ನಡೀತಿದೆ, ಭಾಳ ಉತ್ತಮವಾದಂಥ ಚರ್ಚೆ ಆಗ್ತದೆ. 10 ದಿನಗಳ ಅಧಿವೇಶನಕ್ಕೆ ಎಷ್ಟು ಹಣ ವೆಚ್ಚ ಮಾಡ್ತಾ ಇದ್ದೀವಿ? ಅದೇನು ಗೊತ್ತಿಲ್ಲ, ಅದು ನೋಡ್ಬೇಕು ಅದ್ರದ್ದು. ಇನ್ನು ಇವಿಷ್ಟು ಬೆಳಗಾವಿಯ ಚಳಿಗಾಲ ಅಧಿವೇಶನದ ಬಗ್ಗೆ ಬಸವರಾಜ ಹೊರಟ್ಟಿ ಹೇಳಿದಂಥ ಮಾತು. ಅಂದರೆ ಡಿಸೆಂಬರ್ 10ರಿಂದ 10 ದಿನಗಳ ಕಾಲ ಚಳಿಗಾಲ ಅಧಿವೇಶನಕ್ಕೆ ದೋಸ್ತಿ ಸರ್ಕಾರ ಸಕಲ ಸಿದ್ಧತೆ ಮಾಡಿಕೊಂಡಿದೆ. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರಸ್ತಿ, ಟಿವಿ 5, ಬೆಳಗಾವಿ.